ಸಂಜೆ 5 ಗಂಟೆಗೆ ಸೂರನಗಿ ಗ್ರಾಮದಲ್ಲಿ ಜಯ ಕರ್ನಾಟಕ ಸಂಘಟನೆ ತಾಲೂಕು ಘಟಕದ ಪದಾಧಿಕಾರಿಗಳಿಗೆ ಸನ್ಮಾನ ಮತ್ತು ಸೂರನಗಿ ಗ್ರಾಮ ಘಟಕ ಉದ್ಘಾಟನೆ. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸೂರನಗಿ ಗ್ರಾಮದಲ್ಲಿ ಗಜಾನನ ಯುವಕ ಮಂಡಲ ವತಿಯಿಂದ ಪ್ರತಿಷ್ಠಾಪನೆಗೊಳಿಸಿದ 19ನೇ ವರ್ಷದ ಗಜಾನೋತ್ಸವದ ಅಂಗವಾಗಿ ಸೂರನಗಿ ಗ್ರಾಮದಲ್ಲಿ ಇಂದು ಸಂಜೆ 5 ಗಂಟೆಗೆ ಲಕ್ಷ್ಮೇಶ್ವರ ತಾಲೂಕು ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳಿಗೆ ಸನ್ಮಾನ ಮತ್ತು ನೂತನ ಗ್ರಾಮ ಘಟಕದ ಉದ್ಘಾಟನೆ ಕಾರ್ಯಕ್ರಮ ನಡೆಯಲಿದೆ ಎಂದು ಜಯ ಕರ್ನಾಟಕ ಸಂಘಟನೆಯ ಎಸ್ಟಿ ಘಟಕದ ಅಧ್ಯಕ್ಷರಾದ ಬಸವರಾಜ್ ಮೇಲ್ಮುರಿ ಅವರು ತಿಳಿಸಿದರು. ಅವರು ಸೂರನಗಿ ಗ್ರಾಮದಲ್ಲಿ ಪ್ರತಿಷ್ಠಾಪನೆಗೊಂಡ ಗಜಾನನ ಮೂರ್ತಿಗೆ ಪೂಜೆ ಸಲ್ಲಿಸಿ ಮಾಹಿತಿ ನೀಡಿದ ಅವರು, ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀಮಣ ನಿರಂಜನ ಪ್ರಣವ ಅಭಿನವ ಬಸವಣ್ಣನವರು ಕಲ್ಯಾಣಪುರ ಮಠ ಕುಂದಗೋಳ ಪೂಜ್ಯರು ವಹಿಸಲಿದ್ದು, ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕ ಡಾಕ್ಟರ್ ಚಂದ್ರು ಲಮಾನಿ ಹಾಗೂ ಜಯ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಂದ್ರಕಾಂತ್ ಚೌಹಾಣ ನೆರವೇರಿಸಲಿದ್ದು, ಅಧ್ಯಕ್ಷತೆಯನ್ನು ಸೂರನಗಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದ ಚೆನ್ನಮ್ಮ ಕಳ್ಳಿಹಾಳ ಅವರು ವಹಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರು, ರಾಜ್ಯ ಹಿರಿಯ ಉಪಾಧ್ಯಕ್ಷರು ಸೇರಿದಂತೆ ಸಂಘಟನೆಯ ಎಲ್ಲ ಮುಖಂಡರುಗಳು ಆಗಮಿಸಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರು ಅಭಿಮಾನಿಗಳು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು. ಈ ಸಮಯದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು ಇದ್ದರು. ವೀರನಾಡ್ ಪಾದ್, NKSTV4 ನ್ಯೂಸ್, ಲಕ್ಷ್ಮೇಶ್ವರ. ಇವತ್ತಿನ ದಿವಸ ಸೂರಣಿ ಗ್ರಾಮದಲ್ಲಿ ಗಜಾನನ ಯುವಕ ಮಂಡಳ ಸೂರಣಿಗೆ ಇವರ ಸಂಯುಕ್ತ ಆಶ್ರಯದಲ್ಲಿ ಗ್ರಾಮ ಘಟಕ ಉದ್ಘಾಟನೆ ನಾಳೆ ಕಾರ್ಯಕ್ರಮ 16ನೇ ತಾರೀಕಿಗೆ ಗ್ರಾಮ ಘಟಕ ಜಯ ಕರ್ನಾಟಕ ಗ್ರಾಮ ಘಟಕ ಉದ್ಘಾಟನೆಯನ್ನ ನಮ್ಮ ಊರಿನ ಎಲ್ಲ ಸಮಾಜ ಬಾಂಧವರು ಈ ಜಯ ಕರ್ನಾಟಕ ಸಂಘಟನೆಗೆ ಸಾಥ್ ಕೊಟ್ಟು ನಮ್ಮೆಲ್ಲ ಹುಡುಗರು ಗ್ರಾಮ ಘಟಕ ಮಾಡಕತ್ತ ಅದಕ್ಕೆ ಅವ್ರಿಗೆಲ್ಲರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರಿಗೆ ಹಾರೈಸಬೇಕೆಂದು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಬೇಡ್ಕೊಳ್ತಾ ಇದ್ದೇನೆ.